ವಿಜೇಂದ್ರ ಅವರ ಕೆಲಸಕ್ಕೆ ವಿದೇಶದಲ್ಲಿಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕೋಲಾರದ ಇಪಶ್ವಿನಿ ಪೋಷಕರಿಗೆ ಔಷಧಿ ವಿತರಣೆಯನ್ನ ಮಾಡಿದ್ರು. ಸ್ವೀಡನ್ ನಿಂದ ಇಪಶ್ವಿನಿ ಎಂಬುವರಿಂದ ಧನ್ಯವಾದ ಸಿಕ್ಕಿದೆ ವಿಜೇಂದ್ರ ಅವರಿಗೆ. ನೋಡಿ, ಲಾಕ್ ಡೌನ್ ಸಂದರ್ಭದಲ್ಲಿ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಯುವಮೋರ್ಚಾ ತಂಡ ಔಷಧಿ ವಿತರಣೆ ಕಾರ್ಯಕ್ಕೆ ಚಾಲನೆ ಕೊಟ್ಟಿತ್ತು. ಯಾರಿಗೆ ಎಲ್ಲ ಔಷಧಿ ಬೇಕಾದರೂ ನಾವು ಕೊಡ್ತೀವಿ ಅಂತ ಹೇಳಿ. ನೋಡಿ, ಕೋಲಾರದಲ್ಲಿ ವೃದ್ಧ ದಂಪತಿ ಒಬ್ಬರಿಗೆ ಔಷಧಿ ಸಿಕ್ಕಿರಲಿಲ್ಲ, ಕಂಗಾಲಾಗಿಬಿಟ್ಟಿದ್ರು ಅವರು. ಆಗ ಏನು ಮಾಡ್ತಾರೆ, ಬಿಜೆಪಿ ಯುವಮೋರ್ಚಾ ತಂಡ ಆ ಕುಟುಂಬದ ಸಹಾಯಕ್ಕೆ ನಿಂತುಕೊಳ್ಳುತ್ತೆ, ವಿತರಿಸ ಔಷಧಿನ ವಿತರಣೆ ಮಾಡ್ತಾರೆ. ಸ್ವೀಡನ್ ಅಲ್ಲಿ ಇರತಕ್ಕಂತ ವೃದ್ಧ ದಂಪತಿಯ ಮಗಳು ಇಪಶ್ವಿನಿ ವಿಜೇಂದ್ರ ನೇತೃತ್ವದ ಈ ಕೆಲಸಕ್ಕೆ, ಈ ತಂಡದ ಕೆಲಸಕ್ಕೆ ಅವರು ಅಲ್ಲಿಂದಾನೇ ಧನ್ಯವಾದವನ್ನ ಹೇಳಿದ್ದಾರೆ. ನಮ್ಮ ವೃದ್ಧ ದಂಪತಿಗೆ ಸಕಾಲದಲ್ಲಿ ಔಷಧಿಯನ್ನು ವಿತರಿಸಿ ನಮಗೆ ನೆರವಾಗಿದ್ದೀರಿ ಅಂತ ಹೇಳಿ ಅಲ್ಲಿಂದಾನೇ ಥ್ಯಾಂಕ್ಸ್ ಹೇಳಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಇಪಶ್ವಿನಿ ಅಂತ. ನಾನು ಸ್ವೀಡನ್ ಇಂದ ಮಾತಾಡ್ತಾ ಇದ್ದೀನಿ. ಬೇಸಿಕಲಿ ನಮ್ಮೂರು ಕೋಲಾರ, ನಮ್ಮ ತಂದೆ ತಾಯಿ ಸಹ ಈಗಲೂ ಅಲ್ಲೇ ಇರ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೊರೋನಾ ಸಿಚುವೇಶನ್ ಇಂದ ಎಲ್ಲರ ಲೈಫ್ ಅಲ್ಲಿ ಎಷ್ಟು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಗೊತ್ತೇ ಇದೆ. ಸೊ ಈವನ್ ನನ್ನ ವಿಷಯದಲ್ಲೂ ಕೂಡ ನಮ್ಮ ತಂದೆ ತಾಯಿಗೆ ನಾನು ಯಾವಾಗಲೂ ಮೆಡಿಸಿನ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಿದ್ದೆ, ಡೆಲಿವರಿ ಮಾಡ್ತಿದ್ರು. ಬಟ್ ಈ ಸಿಚುವೇಶನ್ ಅಲ್ಲಿ ಬಹಳ ಕನ್ಫ್ಯೂಷನ್ ಆಯ್ತು. ಆಮೇಲೆ ನಾನು ಮಿಸ್ಟರ್ ಓಂ ಶಕ್ತಿ ಚಲಪತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಬಿಜೆಪಿ ಕಾರ್ಯಕರ್ತ ಕೋಲಾರದಲ್ಲಿ, ಥ್ರೂ ಫೇಸ್ಬುಕ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ನಮ್ಮ ತಂದೆ ತಾಯಿಗೆ ಮೆಡಿಸಿನ್ಸ್ ನ ರೀಚ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಮತ್ತೆ ಇದರ ಒಂದು ಇನಿಷಿಯೇಟಿವ್ ಎಲ್ಲ ಹೇಗೆ ತಗೊಳ್ಳ್ರಿ ಅಂತ ಕೇಳಿದಾಗ ನನಗೆ ಗೊತ್ತಾಗಿದ್ದು, ನಮ್ಮ ಈಗಿರುವ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ಮಗ ವಿಜೇಂದ್ರ ಸರ್ ಅವರ ಇನಿಷಿಯೇಟಿವ್ ಅಂತ ಹೇಳಿದ್ರು. ಸೊ ಈ ವಿಡಿಯೋ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನಿಷಿಯೇಟಿವ್ ದಟ್ ಯು ಹ್ಯಾವ್ ಟೇಕನ್ ಈ ಪ್ರೋಗ್ರಾಮ್ ಇಂದ.